ಬೆಂಗಳೂರಲ್ಲಿ ಗಣಿ ಭೂ ವಿಜ್ಞಾನ ಇಲಾಖೆ ಉಪನಿರ್ದೇಶಕಿ ಪ್ರತಿಮಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಬಿದ್ದಿದ್ದಾನೆ ಪ್ರತಿಮಾ ಅವರ ಮಾಜಿ ಕಾರು ಚಾಲಕ ಕಿರಣ್ನನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಕೆಲ ಸ್ಫೋಟಕ ಅಂಶಗಳು ಬೆಳಗ್ಗೆ ಬಂದಿವೆ ಕೆಲಸದಿಂದ ತೆಗೆಯಬೇಡಿ ಎಂದು ಮನೆಗೆ ಬಂದು ಕಾಲು ಹಿಡಿದಿದ್ದ ಕಿರಣ್ ಬಳಿಕ ಪ್ರತಿಮಾರನ್ನ ಭೀಕರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿದೆ ಎನ್ನುವ ಅಂಶ ಬಹಿರಂಗವಾಗಿದೆ ಕೆಲಸದಿಂದ ತೆಗೆದಿದ್ದಕ್ಕೆ ಕೋಪಗೊಂಡ ಕಿರಣ್ ಶನಿವಾರ ಅಂದರೆ ಪ್ರತಿಮಾ ಕೊಲೆಯಾದ ದಿನ ಪ್ರತಿಮಾ ಅವರ ಮನೆಗೆ ತೆರಳಿದ್ದ ಕಿರಣ್ ತಪ್ಪಾಗಿದೆ ಕೆಲಸ ತೆಗೆಯಬೇಡಿ ಅಂತ ಕೇಳ್ಕೊಂಡಿದ್ದಾನೆ ಅಲ್ಲದೆ ಪ್ರತಿಮರ ಕಾಲಿಗೆ ಬಿದ್ದು ಪರಿಪರೆಯಾಗಿ ಬೇಡಿಕೊಂಡಿದ್ದಾನೆ ಆದರೂ ಸಹ ಪ್ರತಿಮಾ ಒಪ್ಪಿರಲಿಲ್ಲ ಇದರಿಂದ ಮತ್ತಷ್ಟು ಕಿರಣ್ ಕೋಪ ನತ್ತಿಗೇರಿದ್ದು ವೈರ್ ಮಾದರಿಯ ವಸ್ತುವಿಂದ ಪ್ರತಿಮಾ ಕುತ್ತಿಗೆ ಬಿಗಿದಿದ್ದಾನೆ ಬಳಿಕ ಪ್ರತಿಮಾ ನೆಲಕ್ಕೆ ಬಿದ್ದ ಮೇಲೆ ಚಾಕುವಿನಿಂದ ಕುತ್ತಿಗೆ ಸೀಳಿ ಕೊಲೆ ಮಾಡಿದ್ದಾನೆ ಈ ಕೃತ್ಯ ಸಿಗಿದ ನಂತರ ಚಾಮರಾಜನಗರದತ್ತ ಪರಾರಿಯಾಗಿದ್ದ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಕಿರಣ್ ಫೋನ್ ಸಿಗ್ನಲ್ ಆಧರಿಸಿ ಕೊನೆಗೆ ಮಾದೇಶ್ವರ ಬೆಟ್ಟದಲ್ಲಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮೊಬೈಲ್ ಲೊಕೇಶನ್ ಆಧರಿಸಿದ ಮೇಲೆ ಆರೋಪಿ ಕಿರಣ್ ಸುಬ್ರಹ್ಮಣ್ಯಪುರ ಪೊಲೀಸ್ ಮಹದೇಶ್ವರ ಬೆಟ್ಟದಲ್ಲಿ ಹಿಡಿದು ಸತ್ಯ ಆತನನ್ನು ಬೆಂಗಳೂರಿಗೆ ಕರೆತಂದಿದ್ದಾರೆ ಕಳೆದ ಐದು ವರ್ಷಗಳಿಂದ ಕಿರಣ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬೆಂಗಳೂರಿನ ಗಣಿ ಭೂ ವಿಜ್ಞಾನ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ ಆದರೆ ಹಲವು ವರ್ಷಗಳಿಂದ ಇಲಾಖೆಯ ಕಾರು ಚಾಲಕನಾಗಿದ್ದ ಕಿರಣ್ಣನ್ನು ಪ್ರತಿಮಾ ಅವರ ಕೆಲಸದಿಂದ ತೆಗೆದುಹಾಕಿದರು ಹೀಗಾಗಿ ಆತ ಟಾರ್ಗೆಟ್ ಮಾಡಿ ಕೊಲೆ ಮಾಡಿದ್ದಾನೆ ಅನ್ನೋದು ಬೆಳಕಿಗೆ ಬಂದಿದೆ ಆತನನ್ನು ಅರೆಸ್ಟ್ ಕೂಡ ಆಗಿದ್ದಾನೆ